ಇದೀವಿ. ನನ್ಗೆ ಸ್ವಲ್ಪ ಕೈ ಮೇಲೆಲ್ಲ ಇಟ್ಟಿದ್ವಿ, ನನ್ನ ಹತ್ರ ತಗೊಂಡ್ರ ಇಡ್ತೀನಿ, ಆಮೇಲೆ ಇಲ್ಲಿ ನಿನ್ ಬಟನ್ ಹಾಕೋ ಇಲ್ಲ ಅಂತ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಳೆದ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ ಇದು. ಅಮ್ಮ ಮನೆಗೆ ಬಂದಿದ್ದೆ ಅಲ್ವಾ ಮಹಾಲಯ ಅಮಾವಾಸ್ಯೆಗೆ. ಊಟಕ್ಕೆ ಏನಲ್ಲ ಸ್ಪೆಷಲ್ ಅಂದ್ರೆ ಹಪ್ಪಳ, ಈರುಳ್ಳಿ ಬಜ್ಜೆ, ಪಾಯಸ, ಸಾರು, ಸಾಂಬಾರ್, ಕೊತ್ತಿಗೆ. ಇದು ಎಷ್ಟು ಜನಕ್ಕೆ ಮಾಡಿದ್ಯ ಸಾಂಬಾರು? 50 ಜನ ಉಣ್ಣಕ್ಕೆ. ಬೀಜ ಪಲ್ಯ ದಪ್ಪ ನಂಜು ಸಾರು, ಮೊಳಕಿ ಸಾರು, ಇಡ್ಲಿ, ಎರಡ್ ತರ ಪಾಯಸ ಮಾಡ್ಯಾರ ನಮ್ಮ ಅಕ್ಕ. ಊಟಕ್ಕೆ ಏನೆಲ್ಲ ಮಾಡಿದ್ದಾರೆ ಅಂತ ನೋಡಿದ್ರಿ ಅಲ್ವಾ? ಅಕ್ಕಪಕ್ಕದ ಮನೆಯವರಿಗೆಲ್ಲ ಕರೆದಿದ್ರು, ಒಂದು ಎರಡು ಮೂರು ಮನೆಗೆ ಬರ್ತಾರೇನೋ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ, ಯಾರು ಕೂಡ ಬಂದಿರಲಿಲ್ಲ. ಹಸಿವೆ ಆಗ್ತಾ ಇತ್ತು, ಹಾಗೆ ಎಲ್ಲರೂ ಊಟಕ್ಕೆ ಕೂತ್ವಿ. ಆಮೇಲೆ ಒಬ್ಬೊಬ್ಬರೇ ಬರೋದಕ್ಕೆ ಶುರು ಮಾಡಿದ್ರು. 2 ಗಂಟೆವರೆಗೂ ವೇಟ್ ಮಾಡಿದ್ವಿ. ಬಾಳೆ ಎಲೆ ಊಟ, ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಬಾಳೆ ಎಲೆ ಊಟ ಮಾಡೋದೇ ಜಾಸ್ತಿ. ಅದರಲ್ಲೂ ಹಬ್ಬದ ಟೈಮ್ನಲ್ಲಿ ಏನಾದರೂ ಮನೆಯಲ್ಲಿ ಫಂಕ್ಷನ್ ಎಲ್ಲ ಮಾಡಿದಾಗ ಬಾಳೆ ಎಲೆ ಊಟ ಮಾಡ್ತಾರೆ. ನಾನು ಊಟಕ್ಕೆ ಬಂದು ಕೂತ್ಕೊಂಡಿದ್ದೀನಿ, ಅದಕ್ಕೆ ಎಲ್ಲ ಬಡಿಸ್ತಾ ಇದ್ರು. ಎಲ್ಲರೂ ಇವಾಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಮಗಳು ಹಾಯ್, ಹಾಯ್ ಮಗ. ಯಾರ ಮಗಳು ನೀನು? ನನ್ನ ಮಗಳೇ. ಒಂದು ಎಷ್ಟು ಬ್ಯಾಗ್ ಚೇಂಜ್ ಆಗ್ಬೇಕಂತ? ನಿನ್ನ ಹೆಸರೇನು ಮಗ? ತನ್ವಿ. ಪಪ್ಪ ಹೆಸರೇನು? ವಿನೋದ. ಅಮ್ಮ ಹೆಸರು? ವಿನುಪ. ಅಣ್ಣ ಹೆಸರು? ತೇಜಸ್. ನಿಮ್ಮ ಅಜ್ಜಿ ಹೆಸರು? ವೆರಿ ಗುಡ್ ಮಗಳೇ, ಟಾಟಾ. ಮೊಬೈಲ್ ನೋಡೋದ್ರಲ್ಲಿ ತನ್ವಿ ಬಿಸಿ. ಇಲ್ಲಿ 3 ಜನ ಅವರು ಕಳ್ಳರು. ತನ್ವಿಯ ಮುದ್ದಾದ ಮಾತು ಕೇಳಿದ್ರಿ ಅಲ್ವಾ? ಅನು ಮತ್ತೆ ಅನುಪಪ್ಪ ಬಂದಿದ್ರು ಊಟಕ್ಕೆ, ಹಾಗೆ ಸಾವಿತ್ರಕ್ಕ ಬಂದಿದ್ರು. ವಿಡಿಯೋ ಏನು ಮಾಡೋದಕ್ಕೆ ಹೋಗ್ಲಿಲ್ಲ. ಮತ್ತೆ ಸಂಜೆ ಅನು ಬಂದಾಗ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ತಗೊಂಡಿದ್ವಿ. ಸಾವಿತ್ರಕ್ಕ ಬಂದಿದ್ರು, ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇವಾಗ ನಾನು ಮತ್ತೆ ಅಕ್ಕ ಇಬ್ರು ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ನನ್ಗೆ ಸ್ವಲ್ಪ ಕೈ ಮೇಲೆಲ್ಲ ಅಲರ್ಜಿ ತರ ಆಗಿತ್ತು, ಹಾಗಾಗಿ ನಾನು ತೋರಿಸ್ತಾ ಇದ್ದೆ. ಸ್ವಲ್ಪ ಸ್ವಲ್ಪ ಆಗಿತ್ತು, ಏನು ಅಂತ ಗೊತ್ತಾಗ್ಲಿಲ್ಲ. ಅಕ್ಕಂಗೆ ತೋರಿಸ್ತಾ ಇದ್ದೆ, ಬರ್ತಾ ಸ್ವಲ್ಪ ಸ್ವಲ್ಪ ಆಗಿದ್ದು ಕೈ ಮೇಲೆ. ಇಲ್ಲಿ ನೋಡಿ, ಗಿಡದಲ್ಲಿ ಹೂವ ಬಿಟ್ಕೊಂಡಿದೆ, ಎಷ್ಟು ಚಂದ ಇದೆ ಅಲ್ವಾ? ಇದು ಏನು ಹೂವ ಅಂತ ಗೊತ್ತಿಲ್ಲ, ಆದ್ರೆ ನೋಡೋದಕ್ಕೆ ಮಾತ್ರ ತುಂಬಾ ಚಂದ ಇದೆ. ಗಾಡಿನಲ್ಲಿ ಒಂದು ಲಗೇಜ್ ಇತ್ತು, ಹಾಗಾಗಿ ಅದನ್ನ ತರೋದಕ್ಕೆ ಅಂತ ಹೊರಟಿದೀವಿ. ಕಾರಲ್ಲಿತ್ತು, ಕೀನ ತಗೊಂಡು ನಮ್ಮನೆಯವ್ರು ಬರ್ತಾ ಇದ್ದಾರೆ. ನಾನು ಅಕ್ಕ ತಗೊಂಡ್ ಬರೋದು ಅಂತ ಹೋಗ್ತಾ ಇದೀವಿ ಇಬ್ರು. ಸ್ವಲ್ಪ ಮಳೆ ಕೂಡ ಬಂದು ಹೋಯ್ತು. ಮಳೆ ಬಂದದ್ರಿಂದ ಹಳ್ಳದಲ್ಲಿ ನೀರೆಲ್ಲ ಫುಲ್ ಕೆಂಪಾಗಿದೆ. ಬರ್ತಾ ನೀರು ಅಷ್ಟೊಂದು ಕ್ಲೀನ್ ಇತ್ತಲ್ವಾ, ಇವಾಗ ನೋಡಿ ಎಷ್ಟು ಕೆಂಪಾಗಿದೆ ಅಂತ. ಸಣ್ಣಕ್ಕೆ ಅಂದ್ರೆ ಸ್ವಲ್ಪ ಜೋರಾಗಿ ಮಳೆ ಬಂತು, ಒಂದ್ ರೌಂಡ್ ಮಳೆ ಬಂದು ಸ್ಟಾಪ್ ಆಗಿದೆ. ಈ ಹಳ್ಳದಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ನೀರ್ ಇರ್ತದೆ. ಇವಾಗ ಮಳೆ ಸಣ್ಣ ಇದ್ದದ್ರಿಂದ ಮಳೆನೇ ಇಲ್ಲ, ಎಲ್ಲೋ ಅಪರೂಪಕ್ಕೆ ಸ್ವಲ್ಪ ಸ್ವಲ್ಪ ಬರ್ತದೆ, ಹಾಗಾಗಿ ನೀರೆಲ್ಲ ಸ್ವಲ್ಪ ಸಣ್ಣ ಆಗಿದೆ. ಗಾಡಿನ ಇಲ್ಲೇ ಪಾರ್ಕಿಂಗ್ ಮಾಡಿದ್ವಿ. ಎಷ್ಟು ಕ್ಲೀನ್ ಇದೆ ನೋಡಿ ನೀರು. ತುಂಬಾ ಜೋರ್ ಮಳೆ ಇದ್ದಾಗ ಈ ಹಳ್ಳ ದಾಟೋದು ಸ್ವಲ್ಪ ಕಷ್ಟ.
ಅಣ್ಣ ಕಾರನ್ನ ಮನೆ ಹತ್ರಕ್ಕೆ ತಗೊಂಡೋಗಿದ್ರು, ಹಾಗಾಗಿ ನಾವು ಕಾರನ್ನ ಇಲ್ಲಿಟ್ಟಿದ್ವಿ. ನನ್ನ ಹತ್ರ ತಗೊಂಡು ಹಳ್ಳ ದಾಟೋದಕ್ಕಾಗೋದಿಲ್ಲ ಅಂತ ಅಕ್ಕ ತಗೊಂಡು ಹಳ್ಳ ದಾಟ್ತಾ ಇದ್ದಾರೆ. ಸ್ವಲ್ಪ ವೇಟ್ ಇತ್ತು, ಚೀಲದಲ್ಲಿ ಸ್ವಲ್ಪ ಸಾಮಗ್ರಿ ಇತ್ತು. ನಾನು ಚೀಲನ ಮನೆ ಹತ್ರ ಇಟ್ಟು ಬರ್ತೀನಿ, ನೀನ್ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಹೋಗಿದ್ರು. ಹಾಗಾಗಿ ನಾನು ಇಲ್ಲೇ ನಿಂತಿದ್ದೆ. ಹಾಗೆ ತೋಟ ಎಲ್ಲ ಓಡಾಡ್ಕೊಂಡು ಇಬ್ರು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ನಮ್ಮನೆಯವರು ಮನೆಗ್ ಬಂದು ಕುತ್ಕೊಂಡಿದ್ರು, ಅನುಶ್ರೀ ಹತ್ರ ಮಾತಾಡ್ತಾ ಇದ್ರು. ಅನುಶ್ರೀ ನೋಡಿ ಹಾಯ್ ಮಾಡ್ತಾ ಇದ್ದಾಳೆ, ಅವಳಿಗೆ ಇವ್ರನ್ ಕಂಡ್ರೆ ಸ್ವಲ್ಪ ಇಷ್ಟ. ಅವಳು ಸ್ವಲ್ಪ ಜಾಸ್ತಿ ಅಂದ್ರೆ ಯಾರ ಜೊತೆನೂ ಮಿಂಗಲ್ ಆಗೋದಿಲ್ಲ, ತುಂಬಾ ಕಡಿಮೆ. ಯಾರಾದ್ರೂ ಮನೆಗೆಲ್ಲ ಬಂದ್ರೆ ಸೈಲೆಂಟ್ ಆಗ್ಬಿಡ್ತಾಳೆ, ನಾವು ಬಂದ್ರು ಅಷ್ಟೇ ಸ್ವಲ್ಪ ಹೊತ್ತು ಮಾತಾಡೋದಿಲ್ಲ, ಸುಮ್ಮನಿರ್ತಾಳೆ. ಆಮೇಲೆ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಮಕ್ಕಳೆಲ್ಲ ಕುತ್ಕೊಂಡಿದ್ದಾರೆ. ತನ್ವಿಗೆ ನಿದ್ರೆ ಬರ್ತಾ ಇತ್ತು, ಆದ್ರೂ ತನ್ವಿ ಮಲಗೋದಕ್ಕೆ ರೆಡಿ ಇರ್ಲಿಲ್ಲ. ಆಮೇಲೆ ನಾನು ಸ್ವಲ್ಪ ಹೊತ್ತು ತನ್ವಿಗೆ ನಿದ್ದೆ ಮಾಡಿಸ್ ಹಾಕಿದ್ದೆ. ಅನು ಮತ್ತೆ ಅನುಪಪ್ಪ ಬಂದು ಊಟ ಮಾಡ್ಕೊಂಡು ಹೋದ್ರು ಪಕ್ಕದ ಮನೆಯವರು. ಪಕ್ಕದ ಮನೆ ಅತ್ತೆ ಇಲ್ಲ ಇವತ್ತು, ಅವ್ರ ತವ್ರ ಮನೆಗೆ ಹೋಗಿದ್ದಾರೆ, ಇಲ್ಲಾಂತಂದ್ರೆ ಬರ್ತಾ ಇದ್ರು. ಸಾವಿತ್ರಕ್ಕ ತುಂಬಾ ಹೊತ್ತು ಮಾತಾಡ್ತಾ ಇದ್ರು, ತುಂಬಾ ಹೊತ್ತು ಮಾತಾಡ್ಕೊಂಡು ಸಂಜೆ ನಂತರ ಹೋಗಿದ್ದು ಮಧ್ಯಾಹ್ನ ಬಂದವರು. ಹಾಗೆ ಆಮೇಲೆ ಅನು ಮತ್ತೆ ಅನು ಚಿಕ್ಕಮ್ಮ ಬಂದ್ರು. ಅನು ಚಿಕ್ಕಮ್ಮ ಊಟ ಮಾಡ್ತಾ ಇದ್ರು, ಅನು ಮತ್ತೆ ನಾನು ಇವರು ಎಲ್ಲರೂ ಹೊರಗಡೆ ಕೂತ್ಕೊಂಡಿದ್ವಿ. ಅನು ವಿಡಿಯೋ ಮಾಡ್ತಾರೆ ಅಂತಂದ್ರೆ ಮುಖನೇ ತೋರಿಸೋದಿಲ್ಲ, ಪಕ್ಕದ ಮನೆ ಅತ್ತೆ ಮಗಳು. ಎಲ್ಲರೂ ಕಾಲೇಜಲ್ಲಿ ನೋಡ್ತಾರೆ ನನ್ನ ಫೋಟೋ ಎಲ್ಲ ಸ್ಕ್ರೀನ್ ಶಾಟ್ ತಗೊಳ್ತಾರೆ ಅಂತ ಹೇಳಿ ನಗ್ತಾ ಇದ್ಲು. ಮುಖ ತೋರ್ಸೋದಕ್ಕೆ ರೆಡಿನೇ ಇರ್ಲಿಲ್ಲ ಇವತ್ತಿನ ದಿನ ಅನು. ಅನು ಅಂಕಿತ ತುಂಬಾ ಚೆನ್ನಾಗಿ ಗೊತ್ತು, ಅಮ್ಮನ ಮನೆ ವ್ಲಾಗ್ಸ್ ಎಲ್ಲ ಹಾಕಿದಾಗ ನಾನು ಹೇಳ್ತಾ ಇರ್ತೀನಿ ಅನು ಅಂಕಿತ ಅನು ಅಂಕಿತ ಅಂತ. ತನ್ವಿ ಆಟ ನೋಡಿ, ರಾತ್ರಿಯ ಕ್ಲಿಪ್ಪಿಂಗ್ ಇದು. ತನ್ವಿ ಒಂದು ಸ್ಟೂಲ್ ಅನ್ನ ಅಡ್ಡ ಹಾಕ್ಬಿಟ್ಟು ಅದ್ರಲ್ಲಿ ಕೂತ್ಕೊಂಡಿದ್ಲು. ಇವಾಗ ಯೋಗ ಮಾಡ್ತಾ ಇದ್ದಾಳೆ ತನ್ವಿ. ಅನುಶ್ರೀ ಯೋಗ ಮಾಡ್ತಾ ಇದ್ಲು, ಅದನ್ನ ನೋಡ್ಬಿಟ್ಟು ತನ್ವಿ ಕೂಡ ಯೋಗ ಮಾಡ್ತಾ ಇದ್ಲು. ನಾನು ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಬೇಕು ಅಂತ ಒಂದು ಬ್ಲೌಸ್ ಅನ್ನ ತಂದಿದ್ದೆ, ಹಾಗೆ ಅದಕ್ಕೆ ಹತ್ರ ಕೊಡ್ತಾ ಇದ್ದೆ ಬ್ಲೌಸ್ ಅನ್ನ ಸ್ಟಿಚ್ ಮಾಡೋದಕ್ಕೆ. ತನ್ವಿಗೆ ಅವ್ರ ಪಪ್ಪನ ಕಂಡ್ರೆ ತುಂಬಾ ಇಷ್ಟ, ಇಡೀ ದಿನಾನು ಹೇಳ್ತಾ ಇರ್ತಾಳೆ ಪಪ್ಪ ಪಪ್ಪ ಅಂತ. ಅದಕ್ಕೆ ಹತ್ರ ನಾನು ಹೇಳ್ತಾ ಇದ್ದೆ ನನ್ಗೆ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಕೊಡಿ ಅಂತ, ಹೇಗೆ ಸ್ಟಿಚ್ ಮಾಡ್ಕೊಡ್ಲಿ ಅಂತ ಕೇಳ್ತಾ ಇದ್ರು. ಹಾಗೆ ಹೇಳ್ತಾ ಇದ್ದೆ ನನ್ಗೆ ಯಾವ ತರ ಬೇಕು ಅಂತ. ನಾನು ಬ್ಲೌಸಿಗೆ ಕೈಗೆಲ್ಲ ಒಂದೊಂದು ಕಣ್ಣಿಡ್ರಿ ಅಂತ ಹೇಳ್ದೆ. ಒಂದಲ್ಲ ಮೂರ್ ಇಟ್ಬಿಟ್ಟು ಮಾಡ್ಕೊಡ್ತೀನಿ, ಈ ತರ ಇಡ್ತೀನಿ, ಆಮೇಲೆ ಇಲ್ಲಿ ನೀನ್ ಬಟನ್ ಹಾಕೋ, ಇಲ್ಲಾಂತಂದ್ರೆ ಶೋಗೆಲ್ಲ ಬರುತ್ತಲ್ವಾ ಬಟನ್ನು ಮಣಿ ಎಲ್ಲ, ಅದನ್ನೇನಾದ್ರೂ ಹಾಕೋ ಅಂತ ಹೇಳ್ತಾ ಇದ್ರು. ನಾನ್ ಹೇಳಿದ್ದೆ ನೀವು ಬ್ಲೌಸ್ ಅನ್ನ ಹೊಲ್ಕೊಡಿ, ಅದನ್ನೆಲ್ಲ ನಾನ್ ತಂದು ಹಾಕೊಳ್ತೀನಿ ಅಂತ. ಹೊನ್ನಾವರದಲ್ಲಿ ಎಲ್ಲಾ ಕಡೆ ಫ್ಯಾನ್ಸಿ ಸ್ಟೋರ್ ಅಲ್ಲೂ ಸಿಗತ್ತೆ, ಹಾಗಾಗಿ ಇಲ್ಲಿ ಆದ್ರೆ ಅದಕ್ಕೆಲ್ಲ ಏನಾದ್ರೂ ಬೇಕು ಅಂದ್ರೆ ಮಂಕಿಗೆ ಹೋಗ್ಬೇಕು, ಇಲ್ಲಾಂತಂದ್ರೆ ಹೊನ್ನಾವರಕ್ಕೆ ಹೋಗ್ಬೇಕು. ರಾತ್ರಿ ನೋಡಿ ತನ್ವಿ ಒಬ್ಬೊಬ್ಳೆ ಓಡಾಡ್ತಾ ಇದ್ದಾಳೆ, ಕರೆಂಟ್ ಬೇರೆ ಹೋಗಿತ್ತು. ಹಾಗೆ ಮಕ್ಕಳೆಲ್ಲ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರು. ಇವಾಗ ಪ್ರತಿದಿನ ತೇಜು ಭಜನೆ ಮಾಡ್ತಾನಂತೆ, ಪುಸ್ತಕ ಎಲ್ಲ ತಂದು ಕೊಟ್ಟಿದ್ದಾರೆ ತೇಜುಗೆ. ಎಲ್ಲ ಮಕ್ಕಳು ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರು. ಮಕ್ಕಳು
ಭಜನೆ ಮಾಡ್ತಾ ಇದ್ರು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇತ್ತು ಇವತ್ತಿನ ದಿನ. ಅಣ್ಣ ಮ್ಯಾಚ್ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ರು. ಹೇಳಿದ್ರು ಮಕ್ಕಳಿಗೆಲ್ಲ, ಇವತ್ತು ಚಿಂಟು ಎಲ್ಲ ನೋಡೋದಕ್ಕೆ ಕೊಡೋದಿಲ್ಲ, ನಾನು ಮ್ಯಾಚ್ ನೋಡ್ಬೇಕಂತ ಮೊದಲಿಗೆ ಹೇಳ್ತಾ ಇದ್ರು. ಹೀಗಾದ್ರೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಕೂರ್ಸಿದ್ದಾರೆ ಮಕ್ಕಳನ್ನ ದೇವ್ರ ಮನೆಯಲ್ಲಿ. ಕುತ್ಕೊಳ್ಳೋದೇ ಇಲ್ಲ, ಇಡೀ ದಿನ ಓಡಾಡೋದು, ಕುಣಿಯೋದು, ಹಾರೋದು ಎಲ್ಲ ಮಾಡ್ತಾ ಇರ್ತಾರೆ. ಇವತ್ತು ಸಂಜೆ ಏನ್ ಜಾಸ್ತಿ ಕೆಲಸ ಇರಲಿಲ್ಲ, ಹಾಗೆ ರಾತ್ರಿ ಊಟಕ್ಕೆ ಪಕ್ಕದ ಮನೆ ಅಣ್ಣ ಬಂದಿದ್ರು. ಬೆಳಿಗ್ಗೆ ಮಾಡಿದ್ದೆ ಎಲ್ಲ ಇತ್ತು, ಅದನ್ನೇ ಬಿಸಿ ಮಾಡಿದ್ದಾಗಿತ್ತು. ಇವಾಗ ಅನುಶ್ರೀಗೆ ನಿದ್ದೆ ಟೈಮ್ ಇದ್ದು. ಈಗ ನಿಂದು ಮಲಗುವ ಸಮಯ ಹೇಳು. ಈಗ ನಂದು ಮಲಗುವ ಸಮಯ ಹೇಳು. ಊಟ ತಿಂದು ಬಾಯ್ ಮಾಡು. ನೀ ಯಾವ ಮಲಗ್ತ? ನಾಳೆ ಬರ್ತಾರೆ ನಮ್ಮ ಭಾವ, ನಾಳೆ ತೋರಿಸ್ತೇವೆ ವ್ಲಾಗ್ ಅಲ್ಲಿ. ನೀ ಬಾಯ್ ಮಾಡ್ಲಕ್ಕು ಬಾ. ಗುಡ್ ನೈಟ್ ಹೇಳೆ. ಅಯ್ಯೋ ನನ್ನಮ್ಮ ಬೇಕು, ನನ್ನಮ್ಮ ಬೇಕು, ದೇವ್ರೆ ನನ್ನಮ್ಮನ ಕಾಪಾಡು ಅಂತಿ. ನಾವು ಕಡೆ ಕೇಳಿದ್ರು ಹೌದಂತೆ. ಹಾವು ಕಾಲು ಸುತ್ತ ಕಂಡಿ ಹೇಳ್ಬೇಕು. ಬೈ ಬೈ ಮಾಡು. ನನ್ನ ಗೊಂಬಿ ತೋರಿಸ್. Thank you.